ನಮಸ್ಕಾರ ವ್ಲಾಗ್ ಮಾಡಬೇಕು ಮಾಡಬೇಕು ಅಂತ ಇಷ್ಟು ದಿನ ನಾನು ಮಾಡೋಕ್ಕಾಗ್ತಿರ್ಲಿಲ್ಲ ಏನಕ್ಕೆ ಅಂದರೆ ಕನ್ನಡ ಅಷ್ಟು ಸರಿಯಾಗಿ ಬರುತ್ತೆ ಬಟ್ ಬರಲ್ಲ ಏನೋ ಇಂಗ್ಲೀಷಲ್ಲಿ ಮಾಡಬೇಕು ಕನ್ನಡದಲ್ಲಿ ಮಾಡಬೇಕು ಲೈಕ್ ಆಗುತ್ತೋ ಇಲ್ಲೋ ಅಂದ್ಕೊಂಡು ಮಾಡ್ತಿರ್ಲಿಲ್ಲ ಇವಾಗಿಂದ ನಾನು ಎವ್ರಿ ವೀಕ್ ಒಂದೊಂದು ವ್ಲಾಗ್ ಕ್ರಿಯೇಟ್ ಮಾಡಬೇಕು ಅಂದ್ಕೊಂಡಿದ್ದೀನಿ ಇದು ಮನೇಲಿ ಮಾಡಿರೋ ಅಂಥ ಬ್ರೆಡ್ಡು ಇದು ರೆಸಿಪಿ ತುಂಬ ಸಿಂಪಲ್ಲು ಒಂದು ಸರ್ತಿ ನಾನು ಅಪ್ಲೋಡ್ ಮಾಡ್ತೀನಿ ಸ್ಯಾಂಡ್ವಿಚ್ ಬ್ರೆಡ್ ಇದು ಕುರಿಯಂಡರ್ ಚಟ್ನಿ ನಿನ್ನೆ ಮಾಡಿಟ್ಟಿದ್ದೀನಿ ಸೊ ಇದು ನಿನ್ನೆ ಮಾಡಿರೋ ಅಂಥ ರಾಗಿ ಬಜ್ಜಿ ಇದನ್ನು ಫಿಲ್ಲಿಂಗ್ ಅಂತ ಹಾಕಿ ಸ್ಯಾಂಡ್ವಿಚ್ ಮಾಡ್ಬೋದು ಇಲ್ಲ ಎಲ್ಲ ವೆಜಿಟೇಬಲ್ಸನ್ನು ಕಟ್ ಮಾಡಿ ಸ್ವಲ್ಪ ಮೇಯೋನೀಸ್ ಹಾಕಿ ಮತ್ತು ಚಟ್ನಿ ಇನ್ನೊಂದು ಗ್ರೀನ್ ಚಟ್ನಿ ಇದೆ ಅದು ಮತ್ತು ಎಲ್ಲ ವೆಜ್ಜೀಸ್ ಹಾಕಿ ಸ್ಯಾಂಡ್ವಿಚ್ ಮಾಡಿದರೆ ತುಂಬ ಟೇಸ್ಟಿ ಇರುತ್ತೆ ಇದು ಬ್ರೆಡ್ ಇಷ್ಟು ಸಿಂಪಲ್ ಇದೆ ಅಂದರೆ ಜಸ್ಟ್ ಟೇಕ್ಸ್ ಅಬೌಟ್ ಟೂ ಮಿನಿಟ್ಸು ಟು ಟೂ ಮಿನಿಟ್ಸ್ ಪ್ರಿಪ್ರೇಷನ್ನು ಬೇಕಾಗೋದು ಫಾರ್ಟಿ ಮಿನಿಟ್ಸು ರೇಸ್ ಆಗೋದು ಓವರ್ನೈಟ್ ರೇಸ್ ಮಾಡಿದರೆ ತುಂಬ ಚೆನ್ನಾಗಿ ಫ್ಲೇವರ್ ಬರುತ್ತೆ ಬಟ್ ಮಾಡೋಕ್ಕಾಗ್ತಿಲ್ಲ ಅಂತಂದರೆ ಇನ್ಸ್ಟಂಟ್ ಟೇಸ್ಟ್ ಯೂಸ್ ಮಾಡಿ ಮಾಡಬೇಕು ರೇಸ್ ಮಾಡೋಕ್ಕೆ ಒನ್ ಅವರ್ ಫಾರ್ಟಿ ಮಿನಿಟ್ಸ್ ಆಗುತ್ತೆ ಇಲ್ಲ ಅಷ್ಟನ್ನು ಬೇಡ ಅಂತಂದರೆ ಇನ್ನೊಂದು ಕ್ವಿಕ್ ಇನ್ಸ್ಟಂಟ್ ಈಸ್ಟ್ ಸಿಗುತ್ತೆ ಅದು ಒಂದು ಗಂಟೆಯಲ್ಲಿ ಮಾತ್ರ ಆಗುತ್ತೆ ಯಾವುದೇ ಹಿಟ್ಟಿರಲಿ ರೆಸಿಪಿ ಮಾತ್ರ ಸೇಮು ನಮ್ಮ ಮನೇಲಿ ಮಾಡಿರೋ ಅಂಥದ್ದು ಇವಾಗ ಇದು ಮೈದಾ ಬ್ರೆಡ್ ಫ್ಲಾರ್ ಅಂತ ಸಿಗುತ್ತೆ ಅದು ಸ್ವಲ್ಪ ಜಾಸ್ತಿ ಗ್ಲೂಟಿನಸ್ ಇರುತ್ತೆ ಅದು ಚೆನ್ನಾಗಿ ಬರುತ್ತೆ ಇಲ್ಲ ಅಂತಂದರೆ ಹೋಲ್ ಫುಡ್ ಹೋಲ್ ವೀಟಿಂದ ಮಾಡ್ಬೋದು ಹೋಲ್ ವೀಟ್ ನಮಗೆ ತುಂಬ ಲೈಕ್ ಆಗುತ್ತೆ ಇದು ಯಾವಾಗಾದರೂ ಒಮ್ಮೆ ಮಾಡ್ತೀನಿ ನಾನು ಜಸ್ಟು ಚೇಂಜ್ ಇರಲಿ ಅಂತ ದಿನಲು ಲೈಕ್ ಹೋಲ್ ವೀಟಿಂದ ರೋಲ್ಸ್ ಮಾಡ್ತೀವಿ ನಾವು ಡಿನ್ನರ್ ರೋಲ್ಸ್ ಅಂತಾರಲ್ಲ ಆ ಥರ ಅದು ತುಂಬ ಚೆನ್ನಾಗಿ ಟೇಸ್ಟಿ ಇರುತ್ತೆ ಆ್ಯಂಡು ಏನಂದರೆ ಚಪಾತಿ ಮಾಡೋಕ್ಕೆ ನಾವು ಉಳ್ಳಿಗಳನ್ನು ಮಾಡ್ತೀವಲ್ಲ ಹಾಗೆ ಉಳ್ಳಿ ಮಾಡಿ ಬೇಕ್ ಮಾಡಿಬಿಡೋದು ಇಷ್ಟು ಸಿಂಪಲ್ ಇದೆ ಅದು ರೆಸಿಪಿ ಒಂದು ಸರ್ತಿ ನಾನು ಫ್ರಮ್ ದ ಸ್ಕ್ರ್ಯಾಚ್ ಮಾಡಿ ಅಪ್ಲೋಡ್ ಮಾಡ್ತೀನಿ ಇವಾಗ ನಿಮಗೆ ತೋರಿಸ್ತೀನಿ ಹೇಗಿದೆ ಇಲ್ಲಿ ಲೈಫು ಅಂತ ತುಂಬ ಚಳಿ ಇದೆ ಹೊರಗೆ ಹೊರಗೆ ಹೋಗೋಕ್ಕಾಗಲ್ಲ ಸ್ವಲ್ಪ ಆಫ್ಟರ್ನೂನಲ್ಲಿ ಬಿಸಿಲು ಬಂದರೆ ಮಾತ್ರ ವಾಕಿಂಗ್ ಹೋಗ್ಬೋದು ನಮ್ಮ ಬುಟಾಣಿ ಒಳಗಡೆನೆ ತಿಂದ್ಕೊಂಡು ಮಲ್ಕೊಂಡಿದೆ ಹೊರಗೆ ಬರ್ತೀಯಾ ಬಾ ಇದೆಲ್ಲ ಸೀಡ್ ಸ್ಟಾರ್ಟ್ ಮಾಡಿಬಿಟ್ಟಿದ್ದೀನಿ ನಾನು ಆವಾಗಲೇ ಪೆಪ್ಪರು ಚಿಲ್ಲಿ ಇದು ನನಗೆ ಬೇಡಿಗೆ ಚಿಲ್ಲಿ ತುಂಬ ಇಷ್ಟ ಬಟ್ ಇದು ಬೇಡಿಗೆ ಚಿಲ್ಲಿ ಅಲ್ಲ ಇದು ಬೇರೆ ಚಿಲ್ಲಿ ಬೇಡಿಗೆ ಚಿಲ್ಲಿ ಹಾಕಿದರೆ ಅದು ಬರ್ತಾನೆ ಇಲ್ಲ ಯಾಕೋ ಸ್ವಲ್ಪ ಹೊಸ ಬೈಕ್ ತೊಗೊಂಡು ಬಂದು ಸೀಡ್ಸ್ ಹಾಕಬೇಕು ಹೋಲ್ ಸರ್ತಿ ಅಂದರೂ ಏನೂ ಚಿಲ್ಲಿ ಬಂದಿರಲಿಲ್ಲ ಈ ಸರ್ತಿ ಪ್ರಯತ್ನ ಮಾಡಿ ಚಿಲ್ಲಿನೇ ಬಳಸ್ಬೇಕು ಅಂದ್ಕೊಂಡು ಚಿಲ್ಲಿನೇ ಫಸ್ಟ್ ಸ್ಟಾರ್ಟ್ ಮಾಡಿದ್ದೀನಿ ಟೊಮೆಟೊ ಸೀಡ್ಸ್ ಎಲ್ಲ ಇದೆ ಹಾಕಬೇಕು ಇದು ಸ್ಪ್ರಿಂಗ್ ಆನಿಯನ್ನು ಸ್ಟಾರ್ಟ್ ಮಾಡಿದ್ದೀನಿ ಒಂದು ಸರ್ತಿ ಬಿಸಿಲು ಬಂದರೆ ಹೊರಗಡೆ ಹಾಕ್ತೀನಿ ಕರಿಬೇವು ಇದರಲ್ಲಿ ಕೇಸರಿ ಕೇಸರಿ ಗಡ್ಡೆ ಸಿಗುತ್ತೆ ಇಲ್ಲಿ ಕೇಸರಿ ಗೊತ್ತಲ್ಲ ಸಫ್ರನು ಅದು ಅದ್ರ ಗಡ್ಡೆ ಸಿಗುತ್ತೆ ಅದನ್ನು ಇಲ್ಲಿ ಇಲ್ಲಿ ಹಾಕಿದ್ದೀನಿ ಅದು ಬರ್ತಾ ಇಲ್ಲ ಸಣ್ಣಕ್ಕೆ ಮೊಳಕೆ ಬಂದಿದೆ ಸ್ವಲ್ಪ ಬಿಸಿಲು ಬಂದರೆ ಎಲ್ಲ ಹೊರಗಡೆ ಹೋಗುತ್ತೆ ಸೊ ಗಾರ್ಡ್ನಿಂಗ್ ಒಂಥರ ನಮಗೆ ಹೊರಗೆ ಆಗಕ್ಕೆ ಆಗಲ್ಲಲ್ಲ ತುಂಬ ಚಳಿ ಇರೋ ಕಾರಣಕ್ಕೆ ಸೊ ಮನೇಲೇ ಎಲ್ಲ ಗಾರ್ಡನ್ನ ಒಳಗೆ ಕರ್ಕೊಂಡಿದ್ದೀವಿ ಅಷ್ಟೆ ಇದು ಅಲೋವೆರಾ ಅಲೋವೆರಾ ಸ್ಟಾರ್ಟ್ ಅಂತ ಸ್ಟಾರ್ಟ್ ಆಗೋಕ್ಕಂತ ಇಟ್ಟಿದ್ದೀನಿ ಬೇರೆ ಬಂದರೆ ಮತ್ತೆ ಟ್ರಾನ್ಸ್ಫರ್ ಮಾಡ್ತೀನಿ ಸ್ವಲ್ಪ ಪ್ಲಾಂಟ್ ಕಲೆಕ್ಷನ್ ಇದೆ ಅದು ಇದರಲ್ಲಿ ನೋಡಿ ಜಿಂಜರು ಜಿಂಜರು ಅಲ್ಲ ಅಂತೀವಿ ನಾವು ಕನ್ನಡದಲ್ಲಿ ನೀವೇನಂತೀರಾ ಬೇರೆ ಬೇರೆ ರೀಜನಲ್ಲಿ ಬೇರೆ ಬೇರೆ ಕರೀತಾರೆ ಸೊ ಇದು ಜಿಂಜರು ಸ್ಟಾರ್ಟ್ ಮಾಡಿದ್ದೀನಿ ಒಂದು ಸರ್ತಿ ಬಿಸಿಲು ಬಂದರೆ ಇದು ಹೊರಗಡೆ ಹೋಗುತ್ತೆ ಮೇದಲ್ಲಿ ಇದೆಲ್ಲ ಮನೆ ಶೋ ಪ್ಲಾಂಟೆಲ್ಲ ಇದು ನೋಡಿ ಫ್ರೂಟ್ ಟ್ರೀ ಇದು ನಾನು ಕಟ್ಟಿಂಗ್ ತೊಗೊಂಡು ಬಂದಿದ್ದೆ ಅಂದ್ಕೊಂಡೆ ಬರುತ್ತಾ ಇಲ್ಲ ಅಂತ ಇದು ತುಂಬ ಗಟ್ಟಿಯಾಗಿದೆ ಬರ್ತಾ ಇದೆ ನಾನು ಅಂದ್ಕೊಂಡೆ ಏನೋ ಫುಲ್ ಡ್ರೈ ಆಗಿದೆ ಬಿಡು ಅಂತ ಒಂದು ಡ್ರೈ ಆಯಿತು ಮೂರಲ್ಲಿ ಎರಡು ಸರ್ವೈವ್ ಆಗಿದೆ ಇದು ನನ್ನ ಫ್ರೆಂಡ್ ಕೊಟ್ಟಿದ್ಲು ಅದನ್ನು ಟ್ರಾನ್ಸ್ಫರ್ ಮಾಡಿದ್ದೀನಿ ಆರ್ಕಿಡ್ಡು ಅದು ಯಾಕೋ ಫ್ಲವರ್ ಬಿಡ್ತಾ ಇಲ್ಲ ಅಂತ ಇದು ಸ್ನೇಕ್ ಪ್ಲಾಂಟು ಸ್ಟಾರ್ಟ್ ಮಾಡಿದ್ದೀನಿ ರೂಟ್ ಬಂದಿದೆ ಮತ್ತು ಟ್ರಾನ್ಸ್ಫರ್ ಮಾಡ್ತೀನಿ ಇದು ನೋಡಿ ಇದು ಯಾವ ಯಾವ ಪ್ಲಾಂಟ್ ಅಂತ ಗೊತ್ತಿಡಿಬೇಕಾ ನೀವು ಗೊತ್ತಾಗತ್ತಾ ನೋಡಿ ನನಗೆ ಗಾರ್ಡ್ನಿಂಗ್ ಅಂದರೆ ತುಂಬ ಕ್ರೇಜಿ ಎಲ್ಲ ಫರ್ಟಿಲೈಸರ್ ಏನು ಹಾಕಲ್ಲ ನಾನು ಎಲ್ಲ ಆರ್ಗ್ಯಾನಿಕ್ಕು ಸೊ ಸಾಯಿಲ್ ಎಲ್ಲ ರೆಡಿ ಮಾಡಿ ಸ್ಟಾರ್ಟ್ ಮಾಡಿಟ್ಟಿದ್ದೀನಿ ಬರೀ ಮಾಡ್ತಾ ಇದ್ದೀನಿ ಯಾವಾಗ ಬಿಸಿಲು ಬರುತ್ತೆ ಯಾವಾಗ ಚೇಂಜ್ ಮಾಡಬೇಕಂತ ಇದು ನಮ್ಮ ಪಪ್ಪಿ ತಿನ್ನುತ್ತೆ ಇದು ಸ್ವೀಟ್ ಪೊಟೆಟೊ ಮೈಕ್ರೋವೇವಲ್ಲಿ ಮಾಡಿಟ್ಟಿದ್ದೀನಿ ಒಂದು ಸ್ವಲ್ಪ ಆರಿದ ತಕ್ಷಣ ಅವನಿಗೆ ಕೊಡ್ತೀನಿ ಈ ಲೈಕ್ಸ್ ಇಟ್ ನಿಂಬೂ ವಾಟರ್ ಎವ್ರಿ ಮಾರ್ನಿಂಗ್ ಟು ರಿಡ್ಯೂಸ್ ವೇಟ್ ಇವಾಗ ಹೋಗಿ ಅಡುಗೆ ಮಾಡಬೇಕು ಬಿರಿಯಾನಿ ಮಾಡ್ಬೋದು ಅಂದ್ಕೊಂಡಿದ್ದೀನಿ ನೋಡಬೇಕು ಪ್ಲೀಸ್ ನಿಮಗೆ ಈ ವಿಡಿಯೋ ಲೈಕ್ ಆದರೆ ಸಬ್ಸ್ಕ್ರೈಬ್ ಮತ್ತು ಲೈಕ್ ಮಾಡ್ತಾಯಿರಿ ಸಜೆಷನ್ ಕೊಡಿ ಏನು ಏನು ಅಪ್ಲೋಡ್ ಮಾಡಬೇಕಂತ ನಾನು ಮಾಡ್ತಾ ಇರ್ತೀನಿ ಇಲ್ಲಿ ಯು ಎಸ್ ಅಲ್ಲಿ ಲೈಫ್ ಹೇಗಿದೆ ಅಂತಲೂ ತೋರಿಸ್ತಾ ಇರ್ತೀನಿ ಧನ್ಯವಾದಗಳು